ಬಿಜೆಪಿಯ ಕಡೆಯಿಂದಲೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ಬರ್ತಿದೆ. ಸರ್ಕಾರದ ಅಕ್ಕಿ ಪ್ಲಸ್ ಹಣದ ಘೋಷಣೆಯ ಹಿಂದಿದೆ ಹಲವು ಲೆಕ್ಕಾಚಾರಗಳು. ಕಾರಣ, ಟೀಕೆ ಮಾಡ್ತಿದ್ದಂಥ ವಿರೋಧ ಪಕ್ಷಗಳಿಗೆ ನೇರಾನೇರ ಕೌಂಟರ್ ಕೊಟ್ಟಂತಾಗಿದೆ. ಯಾಕೆ ಅಂತಂದರೆ, ಈ ದುಡ್ಡು ಕೊಡಿ ಅನ್ನುವಂಥ ಸಲಹೆ ಇದೆಯಲ್ಲ, ಇದನ್ನು ಮೊದಲಿಗೆ ಕೊಟ್ಟವರೇ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಅಕ್ಕಿ ಕೊಡೋದಕ್ಕಾಗದಿದ್ದರೆ ದುಡ್ಡು ಕೊಡಿ ಅಂತ ಹೇಳಿದರು. ಈಗ ಅವರದ್ದೇ ಬಾಣವನ್ನು ಅವರ ವಿರುದ್ಧವೇ ಪ್ರಯೋಗಿಸಿದಂತಾಗಿದೆ. ಇದೀಗ ಹಣವನ್ನು ಕೊಟ್ಟು ಕೌಂಟರ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ನಾವು ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀವಿ ರೀ ಅಂತ ಬಿಜೆಪಿಗೂ JDSಗೂ ಕರೆಕ್ಟಾಗಿ ತಿರುಗೇಟು ಕೊಟ್ಟಂಗಾಗಿದೆ ರಾಜ್ಯ ಸರ್ಕಾರ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಒಂದು ರೀತಿ ಚೆಕ್ಮೇಟ್ ಸಿಚುವೇಶನ್ ಅಂತ ಅನ್ಸುತ್ತೆ ಪ್ರತಿಪಕ್ಷಗಳಿಗೆ. ಅವರೇ ಕೊಟ್ಟಿರೋದು ಸಲಹೆ, ದುಡ್ಡು ಕೊಡ್ರಿ ಅಂತ. ಈಗ ಅದನ್ನೇ ಮಾಡಿದೆ ರಾಜ್ಯ ಸರ್ಕಾರವೂ ಕೂಡ. ಖಂಡಿತವಾಗಿ ರಕ್ಷತ್, ಯಾಕಂತಂದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೆ ಸಿಟಿ ರವಿ ಹಲವು ಬಿಜೆಪಿ ನಾಯಕರು ಕೂಡ ಅಕ್ಕಿ ಕೊಡಕ್ಕಾಗದಂತ ಸಂದರ್ಭದಲ್ಲಿ ಹಣವಾದ್ರೂ ಕೊಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ರು, ಮತ್ತೆ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಈ ಒಂದು ವಿಚಾರವಾಗಿ ತರಾತುರಿಯಾಗಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ಇದ್ರು, ನಿರಂತರವಾಗಿ ಒಂದು ರೀತಿಯಲ್ಲಿ ಅಕ್ಕಿ ಪಡೆಯುವಂತ ಒಂದು ಪ್ರಯತ್ನ ಮಾಡಿದ್ರು. ಅಂದ್ರೆ ಒಂದು ಸಂದೇಶವನ್ನ ರಾಜ್ಯ ಜನರಿಗೆ ರವಾನಿಸಿ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಸೃಷ್ಟಿಯಾದಂತೆ ಕಾಣಿಸ್ತಿದೆ. ಒಂದು ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಕೂಡ ಒತ್ತಡ ಹಾಕುವಂಥದ್ದು, ಅಕ್ಕಿ ಪಡೆಯುವಂತ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನ ಮಾಡಬೇಕು, ಯಾವೆಲ್ಲ ಮಾರ್ಗಗಳನ್ನು ನೀಡಬೇಕು, ಅವೆಲ್ಲ ಮಾರ್ಗವನ್ನು ಕೂಡ ರಾಜ್ಯ ಸರ್ಕಾರ ಹಿಡಿದಿರುವಂತದ್ದು. ಅಂದ್ರೆ ಒಂದು ಕೇಂದ್ರ ಸರ್ಕಾರದ ಒಂದು ಪಿಯೂಷ್ ಗೋಯಲ್ ಅವರ ಭೇಟಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ 3 ದಿನಗಳ ಕಾಲ ಅಂದ್ರೆ ಆಹಾರ ಸಚಿವ ಮುನಿಯಪ್ಪರು ದೆಹಲಿಯಲ್ಲಿ ವಾಸ್ತವವಾಗಿ ಹೂಡಿದ್ರು, ಆದರೂ ಕೂಡ ಅವರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ರು ಬರಿಗೈಯಲ್ಲಿ. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು, ಅಲ್ಲೂ ಕೂಡ ಅವರು ಅಷ್ಟು ಸ್ಪಷ್ಟ ಭರವಸೆ ಸಿಕ್ಕಿಲ್ಲ ಅನ್ನುವಂತ ಮಾತುಗಳನ್ನು ವ್ಯಕ್ತ ಆಗ್ತಿತ್ತು. ಆದ್ರೆ ಮತ್ತೆ ಮರುದಿನ ರಾಜ್ಯದಲ್ಲಿದ್ದಂತಹ ಮುನಿಯಪ್ಪ ಅವರು ನೇರವಾಗಿ ಪಿಯೂಷ್ ಗೋಯಲ್ ಅವರನ್ನ ಭೇಟಿಯಾಗಕ್ಕೆ ಮುಂಬೈ ದೆಹಲಿಗೆ ತೆರಳುತ್ತಾರೆ. ದೆಹಲಿಯಲ್ಲಿ ಅಲ್ಲಿ ಭೇಟಿಯಾದ ನಂತರ ಅಲ್ಲಿ ಅಕ್ಕಿ ಪೂರೈಕೆ ಕಷ್ಟ ಸಾಧ್ಯ ಅನ್ನುವಂತ ಪರಿಸ್ಥಿತಿ ಕೂಡ ಅವರ ಮಾತುಗಳಿಂದ ವ್ಯಕ್ತ ಆಗುತ್ತೆ. ಅದಾದ ನಂತರ ಅದೆಲ್ಲವೂ ಸಂಪೂರ್ಣವಾಗಿ ಕೂಡ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ವಿ. ಅಂದ್ರೆ ಜುಲೈ 1 ಅಕ್ಕಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಪ್ರಯತ್ನ ಪಟ್ಟಿವಿ, ಆದ್ರೆ ಕೇಂದ್ರ ಸರ್ಕಾರ ಸ್ಪಂದಿಸಲಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶ ರವಾನೆ ಮಾಡಬೇಕಾದಿತ್ತು ಅಂತ ಏನೋ ಅನಿಸುತ್ತೆ. ಹಾಗಾಗಿ ಆ ಒಂದು ಸಂದೇಶ ಜನರಿಗೆ ತಲುಪಿಸುವಲ್ಲಿ ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿದೆ. ಇದೀಗ ಯಾಕಂದ್ರೆ ಬಿಜೆಪಿ ನಾಯಕರು ಹಣವನ್ನು ಕೊಡಿ ಅಂತ ಏನು ಸಲಹೆಯನ್ನು ಕೊಟ್ಟಿದ್ರು, ಏನು ಪ್ರತಿಭಟನೆ ಮಾಡಕ್ಕೆ ಒಂದು ಗಡುವನ್ನು ಕೊಟ್ಟಿದ್ರು, ಮತ್ತೆ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ಮುಂದಿಟ್ಕೊಂಡಿದ್ರು. ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಸ್ಪಷ್ಟ ಆಗ್ತಿದೆ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇಂತಹ ಒಂದು ತೀರ್ಮಾನ ಅನಿವಾರ್ಯ ಆಗಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅಧಿವೇಶನದಲ್ಲಿ ಬೀಸದೊಂಡೆಯಿಂದ ಪಾರಾಗುವಂಥದ್ದು, ಒಂದು ಬಿಜೆಪಿ ನಾಯಕರ ಟೀಕೆಗಳಿಂದ ಮುಕ್ತವಾಗುವಂಥದ್ದು, ಸೊ ಈ ಎಲ್ಲ ಕಾರಣಗಳಿಗೆ ನೇರವಾಗಿ ಕೂಡ ಬಿಜೆಪಿಗೆ ಚೆಕ್ಮೆಂಟ್ ಕೊಟ್ಟಿರುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿರುವಂಥದ್ದು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನಾವು ಇವ್ರನ್ನ ಕರೆದಿದ್ದು NCCF, ಆಮೇಲೆ ನೆಫೆಡ್, ಆಮೇಲೆ ಕೇಂದ್ರೀಯ ಭಂಡಾರ್, ಇವರು ಮೂರು ಕೂಡ ಕೇಂದ್ರ ಸರ್ಕಾರದ ಏಜೆನ್ಸಿಗಳು. ಇವ್ರ ಇತರ ಕೊಟೇಶನ್ ಕರೆದಿದ್ದು, ಈ ಕೊಟೇಶನ್ ನಲ್ಲಿ ನಮಗೆ ಹೆಚ್ಚು ರೇಟ್ ಹಾಕಿದ್ದಾರೆ. ಯಾಕಂದ್ರೆ ನಾವು ಏನ್ ಹೇಳೋದು, ಏಪ್ರಿಲ್ ತಿಂಗಳು ಇದೇ ವರ್ಷ NCCF ₹32.94 ಅಕ್ಕಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ₹32.94 ಗನಿ ಬ್ಯಾಗ್ನಲ್ಲಿ ಕೊಟ್ಟಿದ್ದಾರೆ. ಗನಿ ಬ್ಯಾಗ್ಗೂ ಪ್ಲಾಸ್ಟಿಕ್ ಬ್ಯಾಗ್ಗೂ ಇರತಕ್ಕಂಥ ವ್ಯತ್ಯಾಸ 70 ಪೈಸೆ. ನಾನು ಹೇಳಿದೆ 70 ಪೈಸೆ ಮೈನಸ್ ಮಾಡಿ, ಯಾಕಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಕೊಡ್ತಾ ಇದ್ದೀರಿ. 70 ಪೈಸೆ ಮೈನಸ್ ಮಾಡಿ ₹32.24 ಕೊಡಿ. ಹಿಂದೆ ₹34.94 ಕೊಟ್ಟಿದ್ರಿ, ಅದೇ ರೇಟ್ನಲ್ಲಿ ಕೊಡಿ ನಮಗೆ ಅಂತ ಹೇಳೋದು. ಏಪ್ರಿಲ್ನಲ್ಲಿ ಕೊಟ್ಟಿದ್ದೀರಿ, ಯಾಕೆ ನಾಳೆ ಬಿಜೆಪಿ ಅವರು ಹೇಳ್ಬೋದು ನಾವು ₹32.94 ತಗೊಂಡಿದ್ದೋ, ನೀವ್ಯಾಕೆ ₹34.60 ಕೊಟ್ಟಿದ್ದೀರಿ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ನೋಡಪ್ಪ, ನೀವು ಹಿಂದೆ ಕೊಟ್ಟಿದ್ದೀರಿ ಏಪ್ರಿಲ್ನಲ್ಲಿ, ಈಗಲೂ 32.24 ಕೊಡಿ ಅಂತ ಹೇಳಿದ್ರು. ಅವರು ಅದಕ್ಕೆ ಕೊಡಕ್ ತಯಾರಾಗಿಲ್ಲ. ಅದಕ್ಕೆ ವಿಲ್ ಗೋ ಫಾರ್ ದಿ ಓಪನ್ ಮಾರ್ಕೆಟ್ ಟೆಂಡರ್ ಹೋಗ್ತಾ ಇದ್ದೀವಿ, ಟೆಂಡರ್ ಕರೀತಾ ಇದ್ದೀವಿ. ಓಪನ್ ಮಾರ್ಕೆಟ್ ಇಂದ ಟೆಂಡರ್ ನಾಳೆನೇ ಟೆಂಡರ್ ಕರೀಲಿಕ್ಕೆ ಇಳಿದಿಲ್ಲ ನಾನು. ನಂಬರ್ 1. ನಂಬರ್ 2, ಇಲ್ಲಿ ಮೀನ್ ವೈಲ್ ನಾವು ಪ್ರಾಮಿಸ್ ಮಾಡಿಬಿಟ್ಟಿದ್ದೋ
ಜನರಿಗೆ ಜುಲೈ 1ನೇ ತಾರೀಕಿನಿಂದ ಅಕ್ಕಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜುಲೈ 1ನೇ ತಾರೀಕಿನಿಂದ 5 ಕೆಜಿ ಅಕ್ಕಿ ಕೊಡ್ತೀವಿ ಅಥವಾ ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ 5 ಕೆಜಿ ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತಾರೆ ಅದರ ಮೇಲೆ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು ನಾವು ಒಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು 5 ಕೆಜಿ ಈಗಾಗಲೇ ಕೊಡ್ತಾ ಇರತಕ್ಕಂತದ್ದು ಮತ್ತೆ 5 ಕೆಜಿ ಎಕ್ಸ್ಟ್ರಾ ಯಾಕಂದ್ರೆ ಹಿಂದೆ ನಾವು 7 ಕೆಜಿ ಅಕ್ಕಿ ಕೊಡ್ತಿದ್ವಿ ಅದನ್ನು ಕಡಿಮೆ ಮಾಡಿಬಿಟ್ಟಿದ್ರು ಅದಕ್ಕೆ ಈ ಸಾರಿ ಅದರ ಜೊತೆಗೆ 3 ಕೆಜಿ ಸೇರಿಸಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು 10 ಕೆಜಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ